ॐ गुरुर्ब्रह्मा गुरुर्विष्णु गुरुदेवो महेश्वरः गुरुर्साक्षात् परब्रह्म तस्मै श्री गुरुवे नमः। ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಮುನ್ನಡೆಗಾಗಿ ರಾಷ್ಟ್ರೀಯ ಉಪಕ್ರಮ ಈ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಕರ ತರಬೇತಿಗಾಗಿ ಮಾಡ್ಯೂಲ್ಗಳನ್ನು ಸಿದ್ಧಪಡಿಸಲಾಗಿದೆ. ಈ ಮಾಡ್ಯೂಲ್ಗಳಲ್ಲಿ ಮಾಡ್ಯೂಲ್ ಸಂಖ್ಯೆ 6 ಐಸಿಟಿ ಸಮ್ಮಿಳಿತ ಬೋಧನೆ ಕಲಿಕೆ ಮತ್ತು ಮೌಲ್ಯಾಂಕನ ಇದರ ಅಧ್ಯಯನವನ್ನು ನನ್ನೊಟ್ಟಿಗೆ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ತಾವುಗಳು ಈ ಮಾಡ್ಯೂಲನ್ನು ಅಧ್ಯಯನ ಮಾಡಿದ ನಂತರ ಯಾವ ಕಲಿಕಾ ಉದ್ದೇಶಗಳನ್ನು ಸಾಧಿಸ್ತೀರಿ ಅನ್ನೋದನ್ನು ನಾವು ಗಮನಿಸೋಣ. ಐಸಿಟಿಯ ಅರ್ಥವನ್ನು ವಿವರಿಸಲು ಸಮರ್ಥರಾಗ್ತೀರಿ. ವಿಷಯಕ್ಕನುಗುಣವಾಗಿ ಮತ್ತು ಅನುಕೂಲನ ಕಲಿಕಾ ತಂತ್ರಗಳಿಗೆ ಅನುಗುಣವಾಗಿ ಸೂಕ್ತವಾದ ಕಲಿಕಾ ಸಂಪನ್ಮೂಲಗಳನ್ನು ಗುರುತಿಸಲು ಸಮರ್ಥರಾಗ್ತೀರಿ. ಬೇರೆ ವಿಷಯ ಅಂದರೆ ಸಬ್ಜೆಕ್ಟ್ಗಳ ಅನುಕೂಲನ ಕಲಿಕೆ ಹಾಗೂ ಮೌಲ್ಯಾಂಕನಗಳಿಗೆ ಸೂಕ್ತವಾದ ಹಾಗೂ ವೈವಿಧ್ಯಮಯವಾದ ಈ ಕಾಂಟೆಂಟ್ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ ಸಾಧನಗಳನ್ನು ಅನ್ವೇಷಿಸಲು ಹಾಗೂ ಅವುಗಳನ್ನು ಬಳಸಲು ತಾವುಗಳು ಸಮರ್ಥರಾಗ್ತೀರಿ. ಐಸಿಟಿ ವಿಷಯ ಬೋಧನಾಶಾಸ್ತ್ರ ಇವುಗಳ ಸಮನ್ವಯದ ಆಧಾರದ ಮೇಲೆ ಬೋಧನಾ ಕಲಿಕೆಯ ಯೋಜನೆಯನ್ನು ವಿನ್ಯಾಸಗೊಳಿಸಲು ಮತ್ತು ಆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸಹ ತಾವುಗಳು ಸಮರ್ಥರಾಗ್ತೀರಿ. ಸ್ನೇಹಿತರೆ, ಈ ಪ್ರಸಕ್ತ ಶೈಕ್ಷಣಿಕ ಸನ್ನಿವೇಶದಲ್ಲಿ ನಾವು ಈ ಮಾಡ್ಯೂಲನ್ನು ಅಧ್ಯಯನ ಮಾಡಬೇಕಾದಂತಹ ಅವಶ್ಯಕತೆ ಏನಿದೆ ಅನ್ನೋದನ್ನು ನಾವೀಗ ಚರ್ಚಿಸೋಣ. ನಮ್ಮ ಮಾತೃಭೂಮಿ ಭಾರತ. ಇದು ವಿಶಾಲವಾದಂತಹ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ದೇಶ. ಒಂದು ಖಂಡದಲ್ಲಿ ಯಾವೆಲ್ಲ ವೈವಿಧ್ಯತೆಗಳನ್ನು ನಾವು ಕಾಣಬಹುದು ಅಂತಹ ಎಲ್ಲ ವೈವಿಧ್ಯತೆಗಳನ್ನು ನಾವು ಇದೊಂದೇ ದೇಶದಲ್ಲಿ ಕಾಣಬಹುದು. ಹಾಗಾಗಿ ಈ ದೇಶವನ್ನು ನಾವು ಒಂದು ಉಪಖಂಡ ಅಂತಲೇ ಕರೀತೀವಿ. ನಮ್ಮ ದೇಶದಲ್ಲಿ ಭಾಷೆಯ ಆಧಾರದ ಮೇಲೆ ವಿಂಗಡಣೆ ಮಾಡಿರ್ತಕ್ಕಂತಹ 28 ರಾಜ್ಯಗಳಿದ್ದಾವೆ. ಈ 28 ರಾಜ್ಯಗಳೂ ಕೂಡ ವೈವಿಧ್ಯಮಯವಾದಂತಹ ಭೌಗೋಳಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು. ಈ 28 ರಾಜ್ಯಗಳ ಜೊತೆಗೆ ಆಡಳಿತಾತ್ಮಕವಾಗಿ ವಿಶೇಷ ಸ್ಥಾನಮಾನವನ್ನು ಪಡ್ಕೊಂಡಿರತಕ್ಕಂತಹ 9 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಈ 9 ಕೇಂದ್ರಾಡಳಿತ ಪ್ರದೇಶಗಳೂ ಸಹ ಸಾಂಸ್ಕೃತಿಕವಾಗಿ ಹಾಗೂ ಭೌಗೋಳಿಕವಾಗಿ ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಪ್ರದೇಶಗಳಾಗಿದ್ದಾವೆ. ಈ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು 15 ಲಕ್ಷ ಶಾಲೆಗಳು ನಮ್ಮ ದೇಶದಲ್ಲಿವೆ.
ಈ 15 ಲಕ್ಷ ಶಾಲೆಗಳಿಗಾಗಿ ಸುಮಾರು 85 ಲಕ್ಷ ಶಿಕ್ಷಕರು ಹಾಗೂ ಅವರ ಮೇಲಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ 85 ಲಕ್ಷ ಜನ ಶಿಕ್ಷಕರುಗಳ ಮೇಲ್ವಿಚಾರಣೆಯಲ್ಲಿ ನಮ್ಮ ದೇಶದ 26 ಕೋಟಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಈ 26 ಕೋಟಿ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯದ ಭಾರತದ ಬಹುದೊಡ್ಡ ಮಾನವ ಸಂಪನ್ಮೂಲ. ಭವಿಷ್ಯದಲ್ಲಿ ಇವರಲ್ಲಿ ಕೆಲವರು ಪ್ರಾಥಮಿಕ ಉತ್ಪಾದನಾ ವಲಯವಾದಂತಹ ಕೃಷಿ, ಗಣಿಗಾರಿಕೆ ಇಂತಹ ಕ್ಷೇತ್ರಗಳಲ್ಲಿ ನೆಲೆಯನ್ನು ಕಂಡುಕೊಂಡ್ರೆ ಇನ್ನು ಕೆಲವರು ದ್ವಿತೀಯಕ ಉತ್ಪಾದನಾ ವಲಯವಾದಂತಹ ಕೈಗಾರಿಕೆ ಹಾಗೂ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ. ಮಿಕ್ಕ ಕೆಲವರು ಮೂರನೇ ಉತ್ಪಾದನಾ ವಲಯವಾದಂತಹ ಸೇವಾ ವಲಯಕ್ಕೆ ಬರುವಂತಹ ಶಿಕ್ಷಣ, ಆರೋಗ್ಯ, ಮನರಂಜನೆ, ವಾಣಿಜ್ಯ ಮತ್ತು ಸಾಗಾಣಿಕಾ ಕ್ಷೇತ್ರಗಳಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ. ಈ ಮಾನವ ಸಂಪನ್ಮೂಲವನ್ನು ಆರೋಗ್ಯಕರ ಹಾಗೂ ಉತ್ಪಾದನಾದಾಯಕ ಸಂಪನ್ಮೂಲವನ್ನಾಗಿ ಪರಿವರ್ತಿಸುವುದು ಶಿಕ್ಷಕರಾಗಿ ನಮ್ಮ ಮುಂದಿರತಕ್ಕಂತಹ ಆದ್ಯತೆ. ಇದನ್ನು ಸಾಧ್ಯವಾಗಿಸುವುದು ಉತ್ತಮವಾದಂತಹ ಶಿಕ್ಷಣದ ಮೂಲಕ ಮಾತ್ರ. ಈ ಎಲ್ಲ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನಾವು ಗಳಿಸುವ ನಿಟ್ಟಿನಲ್ಲಿ ಅನುಕೂಲನ ಹಾಗೂ ಕಲಿಕೆಗೆ ಸಂಬಂಧಿಸಿದಂತೆ ಕೆಲವು ಅಂಶಗಳ ಕಡೆಗೆ ನಾವು ಗಮನ ಕೊಡೋಣ. ಒಂದು ವಿಷಯವನ್ನು ಕಲಿಸುವಾಗ ಒಂದಕ್ಕಿಂತ ಹೆಚ್ಚು ಇಂದ್ರಿಯಗಳನ್ನು ತೊಡಗಿಸಿ ಕಲಿತರೆ ಕಲಿಕೆ ದೃಢವಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ. ದೃಶ್ಯ, ಶ್ರವಣ, ಸ್ನಾಯು ಸಂವೇದನೆ, ಸ್ಪರ್ಶಾನುಭವ ಅಂದರೆ ನೋಡೋದು, ಕೇಳೋದು, ವಾಸನೆ, ರುಚಿ, ಸ್ಪರ್ಶ, ಇವು ಕಲಿಕೆಯನ್ನು ವರ್ಧಿಸೋದಕ್ಕಾಗಿನ ನಾವು ಅನುಕೂಲದಲ್ಲಿ ಬಳಸ್ತಕ್ಕಂತಹ ಸಾಮಾನ್ಯವಾದ ಬಹು ಇಂದ್ರಿಯ ತಂತ್ರಗಳು. ಪಠ್ಯಪುಸ್ತಕಗಳು, ಸ್ಥಳೀಯ ಪರಿಸರ, ತರಗತಿ ಕೋಣೆಯ 4 ಗೋಡೆಗಳ ನಡುವೆ, ತರಗತಿ ಕೋಣೆಯ ಹೊರಗೆ ವಿನ್ಯಾಸಗೊಳಿಸಲಾದಂತಹ ಕಲಿಕಾ ಅನುಭವಗಳು, ಇವುಗಳನ್ನು ಒಳಗೊಂಡಂತೆ ಇನ್ನೂ ಇತರ ಬೋಧನಾ ಕಲಿಕಾ ಸಂಪನ್ಮೂಲಗಳು ಕಲಿಕೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಇದರೊಂದಿಗೆ ಅನುಕೂಲನ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಪ್ರತಿ ಮಗುವನ್ನು ಸ್ವತಂತ್ರವಾಗಿ ಕಲಿಯುವಂತೆ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತಕನಾಗಿ ಹಾಗೂ ಸಮಸ್ಯೆ ಪರಿಹರಿಸಿಕೊಳ್ಳುವ ರೀತಿಯಲ್ಲಿ ಸಕ್ರಿಯಗೊಂಡಿರುವುದನ್ನು ಖಚಿತಪಡಿಸಿಕೋಬೇಕಾಗುತ್ತೆ. ಈ ಎಲ್ಲ ಉದ್ದೇಶಗಳ ಈಡೇರಿಕೆ ಆಗಬೇಕಾದ್ರೆ ಕಲಿಕಾರ್ಥಿ ದತ್ತಾಂಶ ಅಥವಾ ಮಾಹಿತಿಯನ್ನು ಸಂಗ್ರಹಿಸೋದು, ತಾನು ಸಂಗ್ರಹಿಸಿದಂಥ ಮಾಹಿತಿಯನ್ನು ವಿಶ್ಲೇಷಿಸೋದು, ವಿಶ್ಲೇಷಣೆ ಮಾಡಿದಂತಹ ಮಾಹಿತಿಯನ್ನು ಸಂಶ್ಲೇಷಿಸೋದು, ಆ ದತ್ತಾಂಶಗಳ ಕುರಿತಾಗಿ ಪ್ರಸ್ತುತಿಗಳನ್ನು ತಯಾರಿಸುವಂಥದ್ದು, ತಾನು ತಯಾರಿಸಿದಂತಹ ಪ್ರಸ್ತುತಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದು ಅತ್ಯಂತ ಅಗತ್ಯವಾಗಿರುತ್ತೆ. ಈ ಮೇಲಿನ 5 ಪ್ರಕ್ರಿಯೆಗಳು ಕೂಡ ಮಕ್ಕಳಿಗೆ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಇಂತಹ ಸನ್ನಿವೇಶದಲ್ಲಿ ಅನುಕೂಲನ ಕಲಿಕಾ ಪರಿಸರವನ್ನು ಉತ್ತಮಪಡಿಸೋದಕ್ಕೆ ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗಿದೆ. ಹಾಗೆ ಆ ಬದಲಾವಣೆಗಳಿಗಾಗಿ ನಾವು ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಿದೆ. ಇಂತಹ ಸವಾಲಿನ ಸಂದರ್ಭದಲ್ಲಿ ನಮ್ಮ ನೆರವಿಗೆ ನಿಲ್ಲುವಂಥದ್ದು ICT ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಈ ICTಯನ್ನು ನಾವು ಆಧುನಿಕ ಸಮಾಜದ ಅಡಿಗಲ್ಲು ಅಂದರೆ ಕೂಡ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಓದು, ಬರಹ, ಲೆಕ್ಕಾಚಾರ ಇವುಗಳ ಜೊತೆಗೆ ICTಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅದರ ಮೂಲಭೂತ ಕೌಶಲಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತೆ ಮಾಡುವುದು ಕೂಡ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿ ಬದಲಾಗಿದೆ. ಹಾಗಾಗಿ ಪ್ರತಿ ಮಗು ಕೂಡ ಪಠ್ಯಪುಸ್ತಕವನ್ನು ಮೀರಿ ಹೆಚ್ಚು ಹೆಚ್ಚು ಡಿಜಿಟಲ್ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಬಳಸುವಂತಾಗಬೇಕು. ಈ ಹಿನ್ನೆಲೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು ಬೋಧನಾ ಕಲಿಕಾ ಪರಿಸರವನ್ನು ವರ್ಧಿಸುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಅಂದರೆ ತಪ್ಪಾಗಲಾರದು. ಹಾಗಾಗಿ ನಾವು ಈ ICT ಕೌಶಲಗಳನ್ನು ಕರಗತ ಮಾಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶವಾಗಿದೆ. ಸ್ನೇಹಿತರೆ, ICT ಅಂದ ಕೂಡಲೇ ನಿಮ್ಮ ನೆನಪಿಗೆ ಎಲ್ಲ ಅಂಶಗಳು ಬರ್ತವೆ ಅನ್ನೋದನ್ನು ಗಮನಿಸಿ.
ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, ದೂರದರ್ಶನ, ರೇಡಿಯೋ, LCD, ಇಮೇಲ್, CD, DVD, ವಾಟ್ಸಪ್, ಫೇಸ್ಬುಕ್, ಬ್ಯಾಂಕಿಂಗ್ ಆ್ಯಪ್ಗಳು, ಝೂಮ್ ಆ್ಯಪ್, ಟೆಲಿಗ್ರಾಮ್, ಪ್ರೊಜೆಕ್ಟರ್, GPS, ಟ್ವಿಟ್ಟರ್, ಮೆಮೊರಿ ಕಾರ್ಡ್, ಇಂಟರ್ನೆಟ್, ವೆಬ್ಸೈಟ್, ವೆಬ್ಕ್ಯಾಸ್ಟ್, ಹೀಗೆ 10 ಹಲವು ಅಂಶಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಈ ಎಲ್ಲ ಸಾಧನ ಮತ್ತು ತಂತ್ರಗಳನ್ನು ನಾವು ಯಾವ್ಯಾವ ಉದ್ದೇಶಗಳಿಗೆ ಬಳಸ್ತೀವಿ ಅಂತ ಹಾಗೆ ನೆನಪಿಸ್ಕೊಳ್ಳಿ. ಸ್ನೇಹಿತರೆ, ನಾವು ಈ ಹಿಂದೆ ನೋಡಿದಂತಹ ಎಲ್ಲ ಸಾಧನಗಳು ಮತ್ತು ತಂತ್ರಗಳು ಕೂಡ ICT ಸಾಧನಗಳು ಮತ್ತು ತಂತ್ರಗಳಾಗಿದ್ದಾವೆ. ಈ ICT ಸಾಧನಗಳು ಮತ್ತು ತಂತ್ರಗಳನ್ನು ಬಳಸಿ ನಾವು ಯಾವ್ಯಾವ ಕೆಲಸಗಳನ್ನು ಮಾಡ್ತೇವೆ ಅನ್ನೋದನ್ನು ನೆನಪಿಸ್ಕೊಳ್ಳಿ. ಈ ತಂತ್ರ ಮತ್ತು ಸಾಧನಗಳನ್ನು ಬಳಸಿಕೊಂಡು ನಾವು ಡಿಜಿಟಲ್ ಮಾಹಿತಿಯನ್ನು ರಚಿಸ್ತೇವೆ, ಸಂಗ್ರಹಿಸ್ತೇವೆ, ಹಿಂಪಡಿತೇವೆ, ಪರಿವರ್ತಿಸ್ತೇವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸ್ತೇವೆ, ಮತ್ತೆ ಮರಳಿ ಪಡಿತೇವೆ. ಹೀಗೆ ICT ಅನ್ನೋದು ಮಾಹಿತಿಯನ್ನು ರಚಿಸಲು, ಸಂಗ್ರಹಿಸಲು, ರವಾನಿಸಲು, ಹಂಚಿಕೊಳ್ಳಲು ಅಥವಾ ವಿನಿಮಯ ಮಾಡಿಕೊಳ್ಳಲು ಬಳಸತಕ್ಕಂತಹ ವೈವಿಧ್ಯಮಯವಾದಂತಹ ತಾಂತ್ರಿಕ ಪರಿಕರಗಳು ಮತ್ತು ಸಂಪನ್ಮೂಲಗಳನ್ನು ಒಳಗೊಳ್ಳುತ್ತೆ. ಒಂದು ಸಾಧನ ಅಥವಾ ತಂತ್ರಜ್ಞಾನವನ್ನು ICT ಅಂತ ವರ್ಗೀಕರಣ ಮಾಡೋದು ಹೇಗೆ ಅನ್ನೋದನ್ನು ಒಂದು ಸ್ಮಾರ್ಟ್ಫೋನನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋಣ. ಸ್ಮಾರ್ಟ್ಫೋನನ್ನು ನಾವು ಒಂದು ICT ಸಾಧನ ಅಂತ ಕರಿಬಹುದು. ಯಾಕಂದರೆ ಇದನ್ನು ಬಳಸಿ ನಾವು ಒಂದು ಡಿಜಿಟಲ್ ಚಿತ್ರ, ವಿಡಿಯೋ, ವರ್ಲ್ಡ್ ಡಾಕ್ಯುಮೆಂಟ್, ಹೀಗೆ ಹಲವಾರು ಬಗೆಯ ಡಿಜಿಟಲ್ ಮಾಹಿತಿಯನ್ನು ರಚಿಸಬಹುದು. ನಾವು ರಚಿಸಿದಂತಹ ಈ ಡಿಜಿಟಲ್ ಮಾಹಿತಿಯನ್ನು ಎಡಿಟ್ ಮಾಡಬಹುದು, ಸಂಗ್ರಹಿಸಿಡಬಹುದು, ಬೇಕಂದಾಗ ಹಿಂದಕ್ಕೆ ಪಡಿಬಹುದು, ಅದನ್ನು ಮತ್ತೊಬ್ಬರ ಜೊತೆಗೆ ಹಂಚ್ಕೋಬಹುದು, ಮತ್ತು ಆ ಮಾಹಿತಿಯನ್ನು ಪಡೆದವರಿಂದ ನಾವು ಹಿಮ್ಮಾಹಿತಿಯನ್ನು ಕೂಡ ಪಡಿಬಹುದು. ಇದೇ ರೀತಿ ಯಾವ್ಯಾವ ಸಾಧನ ಅಥವಾ ತಂತ್ರಗಳನ್ನು ಬಳಸಿಕೊಂಡು ನಾವು ಡಿಜಿಟಲ್ ಮಾಹಿತಿಯನ್ನು ರಚಿಸಬಹುದು, ಸಂಗ್ರಹಿಸಬಹುದು, ಕಳಿಸಬಹುದು, ಹಾಗೆ ಹಿಂದಕ್ಕೆ ಪಡಿಬಹುದು, ಇಂತಹ ಎಲ್ಲ ಸಾಧನ ಅಥವಾ ತಂತ್ರಜ್ಞಾನವನ್ನು ನಾವು ICT ಅಂತ ಹೇಳಬಹುದು. ಸ್ನೇಹಿತರೆ, ನಾವೀಗ ಬೋಧನೆ, ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವುದು ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಆಧುನಿಕ ಶಿಕ್ಷಕರು ICT ಬಳಕೆ ಮೂಲಕ ವಿಷಯ ವಸ್ತುವನ್ನು ನೋಡುವ ರೀತಿ ಬದಲಾಗಿದೆ. ಸೂಕ್ತ ವಿಧಾನಗಳನ್ನು ಬಳಸಿಕೊಂಡು ಕಲಿಕಾರ್ಥಿಗಳಿಗೆ ವಿಷಯವನ್ನು ತಲುಪಿಸುವ ಹಾಗೂ ಸೂಕ್ತ ಸಂಪನ್ಮೂಲಗಳನ್ನು ಸಂಯೋಜಿಸುವ ಮೂಲಕ ಕಲಿಕೆ ಮತ್ತು ಮೌಲ್ಯಮಾಪನ ಎರಡರ ವ್ಯಾಪ್ತಿಯನ್ನು ಕೂಡ ವಿಸ್ತಾರಗೊಳಿಸೋದರ ಮೇಲೆ ICT ಪ್ರಭಾವ ಬೀರಿದೆ. ಬೋಧನೆ ಮತ್ತು ಕಲಿಕೆಯಲ್ಲಿ ICT ಸಾಧನಗಳು ಮತ್ತು ಇಂಟರ್ನೆಟ್ನ ಬಳಕೆಯನ್ನೇ ನಾವು ICT ಸಮ್ಮಿಳನ ಅಂತ ಹೇಳಬಹುದಾ? ಅಂದರೆ ಕೆಲವರಾದರೂ ಕೂಡ ಹೌದು ಅಂತ ಹೇಳ್ಬೋದು. ಆದರೆ ನಿಜವಾದ ಅರ್ಥ ಏನು ಅಂದರೆ, ಬೋಧನೆ ಮತ್ತು ಕಲಿಕೆಯಲ್ಲಿ ICT ಸಾಧನಗಳು ಮತ್ತು ತಂತ್ರಗಳ ಬಳಕೆಯಿಂದ ಕಲಿಸಬೇಕಾದ ಮತ್ತು ಕಲಿಯಬೇಕಾದ ವಿಷಯಕ್ಕೆ ಸಂಬಂಧಿಸಿದ ಉದ್ದೇಶ ಮತ್ತು ಕಲಿಕಾ ಫಲಗಳನ್ನು ಸಾಧಿಸುವುದನ್ನು ನಾವು ನೈಜವಾದ ICT ಸಮ್ಮಿಳಿತ ಅಂತ ಹೇಳ್ಬೋದು. ನಾವೀಗ ತಂತ್ರಜ್ಞಾನ ಮತ್ತು ಅದರ ಸಂಭಾವ್ಯ ಸಾಮರ್ಥ್ಯಗಳು ಹೇಗೆ ಶಿಕ್ಷಣದ ವಿಧಾನಗಳು ಮತ್ತು ವಿಷಯ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿವೆ ಅನ್ನೋದನ್ನು ಒಂದು ಸಣ್ಣ ಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಾವು ಅನುಕೂಲನ ಕಲಿಕಾ ಪರಿಸರದಲ್ಲಿ ICTಯನ್ನು ಪರಿಣಾಮಕಾರಿಯಾಗಿ ಸಮನ್ವಯಗೊಳಿಸಬೇಕು ಅಂತಂದು ಹೇಳಿದರೆ ನಮಗೆ ತಂತ್ರಜ್ಞಾನದ ಜ್ಞಾನ ಬೇಕು, ವಿಷಯದ ಜ್ಞಾನ ಬೇಕು, ಹಾಗೆ ಬೋಧನಾಶಾಸ್ತ್ರದ ಜ್ಞಾನ ಕೂಡ ಇರಬೇಕು. ಈ ಚಿತ್ರವನ್ನು ಗಮನಿಸಿ, ತಂತ್ರಜ್ಞಾನದ ಜ್ಞಾನ ಹಾಗೂ ವಿಷಯ ಜ್ಞಾನ ಎರಡೂ ಕೂಡ ಸಂದುಗುಡತಕ್ಕಂಥ ಸ್ಥಳಾವಕಾಶ ಏನಿದೆ ಇದನ್ನು ನಾವು ತಂತ್ರಜ್ಞಾನ, ವಿಷಯ ಜ್ಞಾನ ಅಂತ ಹೇಳ್ಬೋದು. ಹಾಗೆ ವಿಷಯ ಜ್ಞಾನ ಮತ್ತು ಬೋಧನಾಶಾಸ್ತ್ರದ ಜ್ಞಾನಗಳು ಸಂದುಗುಡತಕ್ಕಂಥ ಈ ಸ್ಥಳವನ್ನು ಬೋಧನಾಶಾಸ್ತ್ರ, ವಿಷಯ ಜ್ಞಾನ ಅಂತ ಹೇಳ್ಬೋದು. ಹಾಗೆ ಬೋಧನಾಶಾಸ್ತ್ರದ ಜ್ಞಾನ, ತಂತ್ರಜ್ಞಾನದ ಜ್ಞಾನ ಸಂದುಗುಡತಕ್ಕಂಥ ಈ ಸ್ಥಳಾವಕಾಶವನ್ನು ತಂತ್ರಜ್ಞಾನ, ಬೋಧನಾಶಾಸ್ತ್ರ ಜ್ಞಾನ ಅಂತ ಹೇಳ್ಬೋದು.
ಈ ಎಲ್ಲ ಕ್ಷೇತ್ರಗಳು ಕೂಡ ಸಂದುಗುಡತಕ್ಕಂತಹ ಈ ಮಧ್ಯದ ಜಾಗವನ್ನು ನಾವು ಟಿ ಪ್ಯಾಕ್ ಅಂದರೆ ಟೆಕ್ನಾಲಜಿಕಲ್ ಪೆಡಗಾಜಿಕಲ್ ಅಂಡ್ ಕಂಟೆಂಟ್ ನಾಲೆಡ್ಜ್ ಅಂತನ ಹೇಳ್ತೇವೆ. ಬೋಧನೆ ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ನಾವು ಕೆಲವೊಂದು ಮಾನದಂಡಗಳನ್ನು ಪರಿಗಣಿಸಬೇಕಾಗುತ್ತೆ. ಅದ್ಯಾವುದು ಅಂತಂದರೆ ವಿಷಯದ ಸ್ವರೂಪ, ಸಂದರ್ಭ ಅಥವಾ ಸನ್ನಿವೇಶ, ಅನುಕೂಲಿಸುವಿಕೆಯ ವಿಧಾನಗಳು, ತಂತ್ರಜ್ಞಾನ, ಸಾಧನಗಳು ಅಥವಾ ಇ ಕಂಟೆಂಟ್. ವಿಷಯದ ಸ್ವರೂಪವನ್ನು ಆಧರಿಸಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ಯಾವ ರೀತಿ ಯೋಜನೆ ರೂಪಿಸ್ಕೋಬೇಕು ಅನ್ನೋದನ್ನು ಕೆಲವು ಉದಾಹರಣೆಗಳ ಸಹಿತ ನಾವು ಚರ್ಚೆ ಮಾಡೋಣ. ಕೆಲವು ಸಂದರ್ಭಗಳಲ್ಲಿ ICTಯನ್ನು ಬಳಸಬೇಕಾದಂತಹ ಅಗತ್ಯವೇ ಬೀಳೋದಿಲ್ಲ. ಉದಾಹರಣೆಗೆ ಸಮತೋಲನ ಆಹಾರದ ಬಗ್ಗೆ ಅನುಕೂಲಿಸುವಂತಹ ಸಂದರ್ಭದಲ್ಲಿ ಕೇವಲ ಚಿತ್ರಪಟಗಳನ್ನು ಅಥವಾ ಸ್ಲೈಡ್ ಪ್ರಸ್ತುತಿಗಳನ್ನು ಬಳಸೋದಕ್ಕೆ ಬದಲಾಗಿ ಕಲಿಕಾರ್ಥಿಗಳು ತಂದಿರತಕ್ಕಂತಹ ಊಟದ ಡಬ್ಬಿಯಲ್ಲಿನ ನೈಜ ಆಹಾರ ಪದಾರ್ಥಗಳನ್ನು ಅಥವಾ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ತಯಾರಿಸಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ತೋರಿಸಿ ಹೇಳಿದರೆ ಮತ್ತು ಪ್ರತಿ ಆಹಾರ ಪದಾರ್ಥದ ಪೋಷಣಾ ಮೌಲ್ಯಗಳನ್ನು ವಿವರಿಸಿದರೆ ಕಲಿಕಾರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸಸ್ಯ ಭಾಗಗಳು ಸಸ್ಯದ ಬೆಳವಣಿಗೆ ಬಗ್ಗೆ ಹೇಳುವಾಗ ಕೇವಲ ನಾವು ಚಿತ್ರಪಟವನ್ನು ತೋರಿಸಿ ವಿವರಿಸೋದಕ್ಕೆ ಬದಲಾಗಿ ಶಾಲಾ ಕೈತೋಟಕ್ಕೆ ಕರ್ಕೊಂಡು ಹೋಗಿ ನೈಜವಾಗಿರ್ತಕ್ಕಂಥ ಸಸ್ಯಗಳನ್ನು ತೋರಿಸಿ ಅವುಗಳ ಭಾಗಗಳನ್ನು ಪರಿಚಯಿಸಿ ಬೆಳವಣಿಗೆಯ ಮೇಲೆ ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ ನಾವು ಅವರಿಗೆ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ICT ಬಳಕೆಯ ಅಗತ್ಯ ಇರುತ್ತೆ. ಹಿಂದಿನ ದಿನಗಳಲ್ಲಿ ದೇಹ ರಚನೆ ಬಗ್ಗೆ ಅನುಕೂಲಿಸುವಾಗ ತರಗತಿ ಅಥವಾ ಪ್ರಯೋಗಶಾಲೆಗಳಲ್ಲಿ ಅಂಗಚ್ಛೇದನ ಅಂದರೆ ಡಿಸೆಕ್ಷನ್ ಮಾಡಿಸುವಂತಹ ವಾಡಿಕೆ ಇತ್ತು. ಆದರೆ ಈಗ ಅಂಗಚ್ಛೇದನ ಕಾನೂನುಬಾಹಿರವಾಗಿದೆ. ಇಂತಹ ಸಂದರ್ಭಗಳಲ್ಲಿ ನಮಗೆ ICT ನೆರವು ಬರುತ್ತೆ. ಬಹುಮಾಧ್ಯಮ ಆಧಾರಿತವಾಗಿರ್ತಕ್ಕಂತಹ ವರ್ಚುವಲ್ ಡಿಸೆಕ್ಷನ್ ಮೂಲಕ ನಾವು ಅನುಕೂಲಿಸಿದರೆ ಅನುಕೂಲನ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಆ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದಕ್ಕೆ ನೆರವಾಗುತ್ತೆ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮ. ಈ ನಿಯಮವನ್ನು ದೃಶ್ಯೀಕರಿಸೋದಕ್ಕೆ ನಾವು ಅನಿಮೇಷನ್ಸನ್ನು ಮತ್ತು ಸಿಮ್ಯುಲೇಷನ್ಸನ್ನು ಬಳಸ್ಕೋಬಹುದು. ಪ್ರಯೋಗ ಮಾಡಿ ತೋರಿಸಬಹುದಾಗಿದ್ದರೂ ಕೂಡ ಕಾಂತದ ಸುತ್ತ ಕಾಂತೀಯ ಬಲ ರೇಖೆಗಳನ್ನು ನಾವು ದೃಶ್ಯೀಕರಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇಂತಹ ಪರಿಕಲ್ಪನೆಯನ್ನು ಮನದಟ್ಟು ಮಾಡಿಕೊಡುವಾಗ ನಾವು ಅನಿಮೇಷನ್ ಅಥವಾ ಸಿಮ್ಯುಲೇಷನ್ಗಳನ್ನು ಬಳಸ್ಕೋಬಹುದು. ಸ್ನೇಹಿತರೆ, ವಿಷಯದ ಸ್ವರೂಪವನ್ನು ಆಧರಿಸಿ ICTಯನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಉದಾಹರಣೆಗಳ ಸಹಿತ ನೋಡೋಣ. ಮೊದಲಿಗೆ ವಿಷಯ ವಿಶ್ಲೇಷಣೆ ಬಹಳ ಮುಖ್ಯ ಆಗುತ್ತೆ. ವಿಷಯ ವಿಶ್ಲೇಷಣೆಯಿಂದ ನಮಗೆ ವಿಷಯಾಂಶದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಈ ವಿಷಯಾಂಶಗಳನ್ನು ನಾವು ಪರಿಕಲ್ಪನಾತ್ಮಕ ವಿಷಯಾಂಶಗಳು, ವಾಸ್ತವಿಕ ವಿಷಯಾಂಶಗಳು, ಪ್ರಕ್ರಿಯಾತ್ಮಕ ವಿಷಯಾಂಶಗಳು, ಸಂವೇದಾತ್ಮಕ ವಿಷಯಾಂಶಗಳು, ಹೀಗೆ ನಾಲ್ಕು ವಿಧಗಳಾಗಿ ವರ್ಗೀಕರಣ ಮಾಡಬಹುದು. ಪ್ರತಿ ವಿಧದ ವಿಷಯಾಂಶಕ್ಕೆ ನಾವು ವಿಭಿನ್ನ ಬಗೆಯ ICTಯನ್ನು ಆಯ್ಕೆ ಮಾಡಿಕೊಂಡ್ರೆ ಅನುಕೂಲನ ಪರಿಣಾಮಕಾರಿಯಾಗಿರುತ್ತೆ. ವಿಷಯದ ಸ್ವರೂಪವನ್ನು ಆಧರಿಸಿ ICTಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಎರಡು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾಗುತ್ತೆ. ಮೊದಲನೇದಾಗಿ, ನಿರ್ದಿಷ್ಟ ವಿಷಯಾಂಶದ ಅನುಕೂಲನಕ್ಕೆ ICT ಬಳಕೆಯ ಅವಶ್ಯಕತೆ ಇದೆಯೇ? ಎರಡನೇದಾಗಿ, ಹೌದಾದಲ್ಲಿ ಯಾವ ICT ಮಾಧ್ಯಮ ಅಥವಾ ಸಂಪನ್ಮೂಲವನ್ನು ಬಳಸಬೇಕು? ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ್ರೆ ನಾವು ICT ಆಯ್ಕೆಯನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನಾವು ಗಳಿಸುವ ನಿಟ್ಟಿನಲ್ಲಿ ಅನುಕೂಲನ ಹಾಗೂ ಕಲಿಕೆಗೆ ಸಂಬಂಧಿಸಿದಂತೆ ಕೆಲವು ಅಂಶಗಳ ಕಡೆಗೆ ನಾವು ಗಮನ ಕೊಡೋಣ. ಒಂದು ವಿಷಯವನ್ನು ಕಲಿಸುವಾಗ ಒಂದಕ್ಕಿಂತ ಹೆಚ್ಚು ಇಂದ್ರಿಯಗಳನ್ನು ತೊಡಗಿಸಿ ಕಲಿತರೆ ಕಲಿಕೆ ದೃಢವಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ. ದೃಶ್ಯ, ಶ್ರವಣ, ಸ್ನಾಯು ಸಂವೇದನೆ, ಸ್ಪರ್ಶಾನುಭವ ಅಂದರೆ ನೋಡೋದು, ಕೇಳೋದು, ವಾಸನೆ, ರುಚಿ, ಸ್ಪರ್ಶ, ಇವು
ಕಲಿಕೆಯನ್ನು ವರ್ಧಿಸೋದಿಕ್ಕಾಗಿನ ನಾವು ಅನುಕೂಲದಲ್ಲಿ ಬಳಸತಕ್ಕಂತಹ ಸಾಮಾನ್ಯವಾದ ಬಹು ಇಂದ್ರಿಯ ತಂತ್ರಗಳು. ಪಠ್ಯಪುಸ್ತಕಗಳು, ಸ್ಥಳೀಯ ಪರಿಸರ, ತರಗತಿ ಕೋಣೆಯ ನಾಲ್ಕು ಗೋಡೆಗಳ ನಡುವೆ ತರಗತಿ ಕೋಣೆಯ ಹೊರಗೆ ವಿನ್ಯಾಸಗೊಳಿಸಲಾದಂತಹ ಕಲಿಕಾ ಅನುಭವಗಳು, ಇವುಗಳನ್ನು ಒಳಗೊಂಡಂತೆ ಇನ್ನೂ ಇತರ ಬೋಧನಾ ಕಲಿಕಾ ಸಂಪನ್ಮೂಲಗಳು ಕಲಿಕೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಇದರೊಂದಿಗೆ ಅನುಕೂಲನ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಪ್ರತಿ ಮಗುವನ್ನು ಸ್ವತಃ ಕಲಿಯುವಂತೆ, ಸ್ವತಂತ್ರವಾಗಿ ಕಲಿಯುವಂತೆ, ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತಕನಾಗಿ ಹಾಗೂ ಸಮಸ್ಯೆ ಪರಿಹರಿಸಿಕೊಳ್ಳುವ ರೀತಿಯಲ್ಲಿ ಸಕ್ರಿಯಗೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಈ ಎಲ್ಲ ಉದ್ದೇಶಗಳ ಈಡೇರಿಕೆ ಆಗಬೇಕಾದ್ರೆ ಕಲಿಕಾರ್ಥಿ ದತ್ತಾಂಶ ಅಥವಾ ಮಾಹಿತಿಯನ್ನು ಸಂಗ್ರಹಿಸೋದು, ತಾನು ಸಂಗ್ರಹಿಸಿದಂಥ ಮಾಹಿತಿಯನ್ನು ವಿಶ್ಲೇಷಿಸೋದು, ವಿಶ್ಲೇಷಣೆ ಮಾಡಿದಂತಹ ಮಾಹಿತಿಯನ್ನು ಸಂಶ್ಲೇಷಿಸೋದು, ಆ ದತ್ತಾಂಶಗಳ ಕುರಿತಾಗಿ ಪ್ರಸ್ತುತಿಗಳನ್ನು ತಯಾರಿಸುವಂಥದ್ದು, ತಾನು ತಯಾರಿಸಿದಂತಹ ಪ್ರಸ್ತುತಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಡೋದು ಅತ್ಯಂತ ಅಗತ್ಯವಾಗಿರುತ್ತೆ. ಈ ಮೇಲಿನ ಐದೂ ಪ್ರಕ್ರಿಯೆಗಳು ಕೂಡ ಮಕ್ಕಳಿಗೆ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಇಂತಹ ಸನ್ನಿವೇಶದಲ್ಲಿ ಅನುಕೂಲನ ಕಲಿಕಾ ಪರಿಸರವನ್ನು ಉತ್ತಮಪಡಿಸೋದಕ್ಕೆ ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗಿದೆ. ಹಾಗೆ ಆ ಬದಲಾವಣೆಗಳಿಗಾಗಿ ನಾವು ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಿದೆ. ಇಂತಹ ಸವಾಲಿನ ಸಂದರ್ಭದಲ್ಲಿ ನಮ್ಮ ನೆರವಿಗೆ ನಿಲ್ಲುವಂಥದ್ದು ICT, ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಈ ICTಯನ್ನು ನಾವು ಆಧುನಿಕ ಸಮಾಜದ ಅಡಿಗಲ್ಲು ಅಂದರೆ ಕೂಡ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಓದು, ಬರಹ, ಲೆಕ್ಕಾಚಾರ ಇವುಗಳ ಜೊತೆಗೆ ICTಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅದರ ಮೂಲಭೂತ ಕೌಶಲಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತೆ ಮಾಡುವುದು ಕೂಡ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿ ಬದಲಾಗಿದೆ. ಹಾಗಾಗಿ ಪ್ರತಿ ಮಗು ಕೂಡ ಪಠ್ಯಪುಸ್ತಕವನ್ನು ಮೀರಿ ಹೆಚ್ಚು ಹೆಚ್ಚು ಡಿಜಿಟಲ್ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಬಳಸುವಂತಾಗಬೇಕು. ಈ ಹಿನ್ನೆಲೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು ಬೋಧನಾ ಕಲಿಕಾ ಪರಿಸರವನ್ನು ವರ್ಧಿಸುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಅಂದರೆ ತಪ್ಪಾಗಲಾರದು. ಹಾಗಾಗಿ ನಾವು ಈ ICT ಕೌಶಲಗಳನ್ನು ಕರಗತ ಮಾಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶವಾಗಿದೆ. ಸ್ನೇಹಿತರೆ, ICT ಅಂದ ಕೂಡಲೇ ನಿಮ್ಮ ನೆನಪಿಗೆ ಎಲ್ಲ ಅಂಶಗಳು ಬರ್ತವೆ ಅನ್ನೋದನ್ನು ಗಮನಿಸಿ. ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, ದೂರದರ್ಶನ, ರೇಡಿಯೋ, LCD, ಇಮೇಲ್, CD, DVD, ವಾಟ್ಸಪ್, ಫೇಸ್ಬುಕ್, ಬ್ಯಾಂಕಿಂಗ್ ಆಪ್ಗಳು, ಝೂಮ್ ಆ್ಯಪ್, ಟೆಲಿಗ್ರಾಮ್, ಪ್ರೊಜೆಕ್ಟರ್, GPS, ಟ್ವಿಟ್ಟರ್, ಮೆಮರಿ ಕಾರ್ಡ್, ಇಂಟರ್ನೆಟ್, ವೆಬ್ಸೈಟ್, ವೆಬ್ಕ್ಯಾಸ್ಟ್, ಹೀಗೆ ಹತ್ತು ಹಲವು ಅಂಶಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಈ ಎಲ್ಲ ಸಾಧನ ಮತ್ತು ತಂತ್ರಗಳನ್ನು ನಾವು ಯಾವ್ಯಾವ ಉದ್ದೇಶಗಳಿಗೆ ಬಳಸ್ತೀವಿ ಅಂತ ಹಾಗೆ ನೆನಪಿಸ್ಕೊಳ್ಳಿ. ಸ್ನೇಹಿತರೆ, ನಾವು ಈ ಹಿಂದೆ ನೋಡಿದಂತಹ ಎಲ್ಲ ಸಾಧನಗಳು ಮತ್ತು ತಂತ್ರಗಳು ಕೂಡ ICT ಸಾಧನಗಳು ಮತ್ತು ತಂತ್ರಗಳಾಗಿದ್ದಾವೆ. ಈ ICT ಸಾಧನಗಳು ಮತ್ತು ತಂತ್ರಗಳನ್ನು ಬಳಸಿ ನಾವು ಯಾವ್ಯಾವ ಕೆಲಸಗಳನ್ನು ಮಾಡ್ತೇವೆ ಅನ್ನೋದನ್ನು ನೆನಪಿಸ್ಕೊಳ್ಳಿ. ಈ ತಂತ್ರ ಮತ್ತು ಸಾಧನಗಳನ್ನು ಬಳಸಿಕೊಂಡು ನಾವು ಡಿಜಿಟಲ್ ಮಾಹಿತಿಯನ್ನು ರಚಿಸ್ತೇವೆ, ಸಂಗ್ರಹಿಸ್ತೇವೆ, ಹಿಂಪಡಿತೇವೆ, ಪರಿವರ್ತಿಸ್ತೇವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸ್ತೇವೆ, ಮತ್ತೆ ಮರಳಿ ಪಡಿತೇವೆ. ಹೀಗೆ ICT ಅನ್ನೋದು ಮಾಹಿತಿಯನ್ನು ರಚಿಸಲು, ಸಂಗ್ರಹಿಸಲು, ರವಾನಿಸಲು, ಹಂಚಿಕೊಳ್ಳಲು ಅಥವಾ ವಿನಿಮಯ ಮಾಡಿಕೊಳ್ಳಲು ಬಳಸತಕ್ಕಂತಹ ವೈವಿಧ್ಯಮಯವಾದಂತಹ ತಾಂತ್ರಿಕ ಪರಿಕರಗಳು ಮತ್ತು ಸಂಪನ್ಮೂಲಗಳನ್ನು ಒಳಗೊಳ್ಳುತ್ತೆ. ಒಂದು ಸಾಧನ ಅಥವಾ ತಂತ್ರಜ್ಞಾನವನ್ನು ICT ಅಂತ ವರ್ಗೀಕರಣ ಮಾಡೋದು ಹೇಗೆ ಅನ್ನೋದನ್ನು ಒಂದು ಸ್ಮಾರ್ಟ್ಫೋನನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋಣ. ಸ್ಮಾರ್ಟ್ಫೋನನ್ನು ನಾವು ಒಂದು ICT ಸಾಧನ ಅಂತ ಕರಿಬಹುದು. ಯಾಕಂದರೆ ಇದನ್ನು ಬಳಸಿ ನಾವು ಒಂದು ಡಿಜಿಟಲ್ ಚಿತ್ರ, ವಿಡಿಯೋ,
ವರ್ಡ್ ಡಾಕ್ಯುಮೆಂಟ್ ಹೀಗೆ ಹಲವಾರು ಬಗೆಯ ಡಿಜಿಟಲ್ ಮಾಹಿತಿಯನ್ನು ರಚಿಸಬಹುದು. ನಾವು ರಚಿಸಿದಂತಹ ಈ ಡಿಜಿಟಲ್ ಮಾಹಿತಿಯನ್ನು ಎಡಿಟ್ ಮಾಡಬಹುದು, ಸಂಗ್ರಹಿಸಿಡಬಹುದು, ಬೇಕಂದಾಗ ಹಿಂದಕ್ಕೆ ಪಡಿಬಹುದು, ಅದನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೋಬಹುದು. ಮತ್ತು ಆ ಮಾಹಿತಿಯನ್ನು ಪಡೆದವರಿಂದ ನಾವು ಹಿಮ್ಮಾಹಿತಿಯನ್ನು ಕೂಡ ಪಡಿಬಹುದು. ಇದೇ ರೀತಿ ಯಾವ್ಯಾವ ಸಾಧನ ಅಥವಾ ತಂತ್ರಗಳನ್ನು ಬಳಸಿಕೊಂಡು ನಾವು ಡಿಜಿಟಲ್ ಮಾಹಿತಿಯನ್ನು ರಚಿಸಬಹುದು, ಸಂಗ್ರಹಿಸಬಹುದು, ಕಳಿಸಬಹುದು, ಹಾಗೆ ಹಿಂದಕ್ಕೆ ಪಡಿಬಹುದು, ಇಂತಹ ಎಲ್ಲ ಸಾಧನ ಅಥವಾ ತಂತ್ರಜ್ಞಾನವನ್ನು ನಾವು ICT ಅಂತನ ಹೇಳಬಹುದು. ಸ್ನೇಹಿತರೆ, ನಾವೀಗ ಬೋಧನೆ, ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವುದು ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಆಧುನಿಕ ಶಿಕ್ಷಕರು ICT ಬಳಕೆ ಮೂಲಕ ವಿಷಯ ವಸ್ತುವನ್ನು ನೋಡುವ ರೀತಿ ಬದಲಾಗಿದೆ. ಸೂಕ್ತ ವಿಧಾನಗಳನ್ನು ಬಳಸಿಕೊಂಡು ಕಲಿಕಾರ್ಥಿಗಳಿಗೆ ವಿಷಯವನ್ನು ತಲುಪಿಸುವ ಹಾಗೂ ಸೂಕ್ತ ಸಂಪನ್ಮೂಲಗಳನ್ನು ಸಂಯೋಜಿಸುವ ಮೂಲಕ ಕಲಿಕೆ ಮತ್ತು ಮೌಲ್ಯಮಾಪನ ಎರಡರ ವ್ಯಾಪ್ತಿಯನ್ನು ಕೂಡ ವಿಸ್ತಾರಗೊಳಿಸೋದರ ಮೇಲೆ ICT ಪ್ರಭಾವ ಬೀರಿದೆ. ಬೋಧನೆ ಮತ್ತು ಕಲಿಕೆಯಲ್ಲಿ ICT ಸಾಧನಗಳು ಮತ್ತು ಇಂಟರ್ನೆಟ್ನ ಬಳಕೆಯನ್ನೇ ನಾವು ICT ಸಮ್ಮೇಳನ ಅಂತ ಹೇಳಬಹುದಾ? ಅಂದರೆ ಕೆಲವರಾದರೂ ಕೂಡ ಹೌದು ಅಂತ ಹೇಳ್ಬೋದು. ಆದರೆ ನಿಜವಾದ ಅರ್ಥ ಏನು ಅಂದರೆ, ಬೋಧನೆ ಮತ್ತು ಕಲಿಕೆಯಲ್ಲಿ ICT ಸಾಧನಗಳು ಮತ್ತು ತಂತ್ರಗಳ ಬಳಕೆಯಿಂದ ಕಲಿಸಬೇಕಾದ ಮತ್ತು ಕಲಿಯಬೇಕಾದ ವಿಷಯಕ್ಕೆ ಸಂಬಂಧಿಸಿದ ಉದ್ದೇಶ ಮತ್ತು ಕಲಿಕಾ ಫಲಗಳನ್ನು ಸಾಧಿಸುವುದನ್ನು ನಾವು ನೈಜವಾದ ICT ಸಮ್ಮಿಳಿತ ಅಂತ ಹೇಳ್ಬೋದು. ನಾವೀಗ ತಂತ್ರಜ್ಞಾನ ಮತ್ತು ಅದರ ಸಂಭಾವ್ಯ ಸಾಮರ್ಥ್ಯಗಳು ಹೇಗೆ ಶಿಕ್ಷಣದ ವಿಧಾನಗಳು ಮತ್ತು ವಿಷಯ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿವೆ ಅನ್ನೋದನ್ನು ಒಂದು ಸಣ್ಣ ಚಿತ್ರದ ಮೂಲಕ ಅರ್ಥ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ನಾವು ಅನುಕೂಲನ ಕಲಿಕಾ ಪರಿಸರದಲ್ಲಿ ICTಯನ್ನು ಪರಿಣಾಮಕಾರಿಯಾಗಿ ಸಮನ್ವಯಗೊಳಿಸಬೇಕು ಅಂತಂದು ಹೇಳಿದರೆ ನಮಗೆ ತಂತ್ರಜ್ಞಾನದ ಜ್ಞಾನ ಬೇಕು, ವಿಷಯದ ಜ್ಞಾನ ಬೇಕು, ಹಾಗೆ ಬೋಧನಾಶಾಸ್ತ್ರದ ಜ್ಞಾನ ಕೂಡ ಇರಬೇಕು. ಈ ಚಿತ್ರವನ್ನು ಗಮನಿಸಿ, ತಂತ್ರಜ್ಞಾನದ ಜ್ಞಾನ ಹಾಗೂ ವಿಷಯ ಜ್ಞಾನ ಎರಡೂ ಕೂಡ ಸಂದುಗುಡತಕ್ಕಂಥ ಸ್ಥಳಾವಕಾಶ ಏನಿದೆ ಇದನ್ನು ನಾವು ತಂತ್ರಜ್ಞಾನ ವಿಷಯ ಜ್ಞಾನ ಅಂತ ಹೇಳ್ಬೋದು. ಹಾಗೆ ವಿಷಯ ಜ್ಞಾನ ಮತ್ತು ಬೋಧನಾಶಾಸ್ತ್ರದ ಜ್ಞಾನಗಳು ಸಂದುಗುಡತಕ್ಕಂಥ ಈ ಸ್ಥಳವನ್ನು ಬೋಧನಾಶಾಸ್ತ್ರ ವಿಷಯ ಜ್ಞಾನ ಅಂತ ಹೇಳ್ಬೋದು. ಹಾಗೆ ಬೋಧನಾಶಾಸ್ತ್ರದ ಜ್ಞಾನ ತಂತ್ರಜ್ಞಾನದ ಜ್ಞಾನ ಸಂದುಗುಡತಕ್ಕಂಥ ಈ ಸ್ಥಳಾವಕಾಶವನ್ನು ತಂತ್ರಜ್ಞಾನ ಬೋಧನಾಶಾಸ್ತ್ರ ಜ್ಞಾನ ಅಂತ ಹೇಳ್ಬೋದು. ಈ ಎಲ್ಲ ಕ್ಷೇತ್ರಗಳು ಕೂಡ ಸಂದುಗುಡತಕ್ಕಂತಹ ಈ ಮಧ್ಯದ ಜಾಗವನ್ನು ನಾವು TPAC ಅಂದರೆ ಟೆಕ್ನಾಲಜಿಕಲ್ ಪೆಡಗಾಜಿಕಲ್ ಅಂಡ್ ಕಂಟೆಂಟ್ ನಾಲೆಡ್ಜ್ ಅಂತನ ಹೇಳ್ತೇವೆ. ಬೋಧನೆ, ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ನಾವು ಕೆಲವೊಂದು ಮಾನದಂಡಗಳನ್ನು ಪರಿಗಣಿಸಬೇಕಾಗುತ್ತೆ. ಅದ್ಯಾವುದು ಅಂತಂದರೆ, ವಿಷಯದ ಸ್ವರೂಪ, ಸಂದರ್ಭ ಅಥವಾ ಸನ್ನಿವೇಶ, ಅನುಕೂಲಿಸುವಿಕೆಯ ವಿಧಾನಗಳು, ತಂತ್ರಜ್ಞಾನ ಸಾಧನಗಳು ಅಥವಾ ಕಂಟೆಂಟ್. ವಿಷಯದ ಸ್ವರೂಪವನ್ನು ಆಧರಿಸಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ಯಾವ ರೀತಿ ಯೋಜನೆ ರೂಪಿಸ್ಕೋಬೇಕು ಅನ್ನೋದನ್ನು ಕೆಲವು ಉದಾಹರಣೆಗಳ ಸಹಿತ ನಾವು ಚರ್ಚೆ ಮಾಡೋಣ. ಕೆಲವು ಸಂದರ್ಭಗಳಲ್ಲಿ ICTಯನ್ನು ಬಳಸಬೇಕಾದಂತಹ ಅಗತ್ಯವೇ ಬೀಳೋದಿಲ್ಲ. ಉದಾಹರಣೆಗೆ, ಸಮತೋಲನ ಆಹಾರದ ಬಗ್ಗೆ ಅನುಕೂಲಿಸುವಂತಹ ಸಂದರ್ಭದಲ್ಲಿ ಕೇವಲ ಚಿತ್ರಪಟಗಳನ್ನು ಅಥವಾ ಸ್ಲೈಡ್ ಪ್ರಸ್ತುತಿಗಳನ್ನು ಬಳಸೋದಕ್ಕೆ ಬದಲಾಗಿ ಕಲಿಕಾರ್ಥಿಗಳು ತಂದಿರತಕ್ಕಂತಹ ಊಟದ ಡಬ್ಬಿಯಲ್ಲಿನ ನೈಜ ಆಹಾರ ಪದಾರ್ಥಗಳನ್ನು ಅಥವಾ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ತಯಾರಿಸಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ತೋರಿಸಿ ಹೇಳಿದರೆ ಮತ್ತು ಪ್ರತಿ ಆಹಾರ ಪದಾರ್ಥದ ಪೋಷಣಾ ಮೌಲ್ಯಗಳನ್ನು ವಿವರಿಸಿದರೆ ಕಲಿಕಾರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸಸ್ಯ ಭಾಗಗಳು, ಸಸ್ಯದ ಬೆಳವಣಿಗೆ ಬಗ್ಗೆ ಹೇಳುವಾಗ ಕೇವಲ ನಾವು ಚಿತ್ರಪಟವನ್ನು ತೋರಿಸಿ ವಿವರಿಸೋದಕ್ಕೆ ಬದಲಾಗಿ ಶಾಲಾ ಕೈತೋಟಕ್ಕೆ ಕರ್ಕೊಂಡು ಹೋಗಿ ನೈಜವಾಗಿರ್ತಕ್ಕಂಥ ಸಸ್ಯಗಳನ್ನು ತೋರಿಸಿ ಅವುಗಳ ಭಾಗಗಳನ್ನು ಪರಿಚಯಿಸಿ ಬೆಳವಣಿಗೆಯ ಮೇಲೆ ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ ನಾವು ಅವರಿಗೆ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ICT ಬಳಕೆಯ ಅಗತ್ಯ ಇರುತ್ತೆ. ಹಿಂದಿನ ದಿನಗಳಲ್ಲಿ ದೇಹ ರಚನೆ ಬಗ್ಗೆ ಅನುಕೂಲಿಸುವಾಗ ತರಗತಿ ಅಥವಾ ಪ್ರಯೋಗಶಾಲೆಗಳಲ್ಲಿ ಅಂಗಚ್ಛೇದನ
ಅಂದರೆ ಡಿಸೆಕ್ಷನ್ ಮಾಡಿಸುವಂತಹ ವಾಡಿಕೆ ಇತ್ತು. ಆದರೆ ಈಗ ಅಂಗಚ್ಛೇದನ ಕಾನೂನುಬಾಹಿರವಾಗಿದೆ. ಇಂತಹ ಸಂದರ್ಭಗಳಲ್ಲಿ ನಮಗೆ ICT ನೆರವಿಗೆ ಬರುತ್ತೆ. ಬಹುಮಾಧ್ಯಮ ಆಧಾರಿತವಾಗಿರ್ತಕ್ಕಂತಹ ವರ್ಚುವಲ್ ಡಿಸೆಕ್ಷನ್ ಮೂಲಕನ ನಾವು ಅನುಕೂಲಿಸಿದರೆ ಅನುಕೂಲನ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಆ ಪರಿಕಲ್ಪನೆಯನ್ನು ಕಟ್ಟಿಕೊಳ್ಳೋದಕ್ಕೆ ನೆರವಾಗುತ್ತೆ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆ ನಿಯಮ. ಈ ನಿಯಮವನ್ನು ದೃಶ್ಯೀಕರಿಸೋದಕ್ಕೆ ನಾವು ಅನಿಮೇಷನ್ಸನ್ನು ಮತ್ತು ಸಿಮ್ಯುಲೇಷನ್ಸನ್ನು ಬಳಸ್ಕೋಬಹುದು. ಪ್ರಯೋಗ ಮಾಡಿ ತೋರಿಸಬಹುದಾಗಿದ್ದರೂ ಕೂಡ ಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನು ನಾವು ದೃಶ್ಯೀಕರಿಸೋದಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಇಂತಹ ಪರಿಕಲ್ಪನೆಯನ್ನು ಮನದಟ್ಟು ಮಾಡಿಕೊಡುವಾಗ ನಾವು ಅನಿಮೇಷನ್ ಅಥವಾ ಸಿಮ್ಯುಲೇಷನ್ಗಳನ್ನು ಬಳಸ್ಕೋಬಹುದು. ಸ್ನೇಹಿತರೆ, ವಿಷಯದ ಸ್ವರೂಪವನ್ನು ಆಧರಿಸಿ ICTಯನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಉದಾಹರಣೆಗಳ ಸಹಿತ ನೋಡೋಣ. ಮೊದಲಿಗೆ ವಿಷಯ ವಿಶ್ಲೇಷಣೆ ಬಹಳ ಮುಖ್ಯ ಆಗುತ್ತೆ. ವಿಷಯ ವಿಶ್ಲೇಷಣೆಯಿಂದ ನಮಗೆ ವಿಷಯಾಂಶದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಈ ವಿಷಯಾಂಶಗಳನ್ನು ನಾವು ಪರಿಕಲ್ಪನಾತ್ಮಕ ವಿಷಯಾಂಶಗಳು, ವಾಸ್ತವಿಕ ವಿಷಯಾಂಶಗಳು, ಪ್ರಕ್ರಿಯಾತ್ಮಕ ವಿಷಯಾಂಶಗಳು, ಸಂವೇದಾತ್ಮಕ ವಿಷಯಾಂಶಗಳು, ಹೀಗೆ ನಾಲ್ಕು ವಿಧಗಳಾಗಿ ವರ್ಗೀಕರಣ ಮಾಡಬಹುದು. ಪ್ರತಿ ವಿಧದ ವಿಷಯಾಂಶಕ್ಕೆ ನಾವು ವಿಭಿನ್ನ ಬಗೆಯ ICTಯನ್ನು ಆಯ್ಕೆ ಮಾಡಿಕೊಂಡ್ರೆ ಅನುಕೂಲನ ಪರಿಣಾಮಕಾರಿಯಾಗಿರುತ್ತೆ. ವಿಷಯದ ಸ್ವರೂಪವನ್ನು ಆಧರಿಸಿ ICTಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಎರಡು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೋಬೇಕಾಗುತ್ತೆ. ಮೊದಲನೇದಾಗಿ, ನಿರ್ದಿಷ್ಟ ವಿಷಯಾಂಶದ ಅನುಕೂಲನಕ್ಕೆ ICT ಬಳಕೆಯ ಅವಶ್ಯಕತೆ ಇದೆಯೇ? ಎರಡನೇದಾಗಿ, ಹೌದಾದಲ್ಲಿ ಯಾವ ICT ಮಾಧ್ಯಮ ಅಥವಾ ಸಂಪನ್ಮೂಲವನ್ನು ಬಳಸಬೇಕು? ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ್ರೆ ನಾವು ICT ಆಯ್ಕೆಯನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವೀಗ ಯಾವ ಬಗೆಯ ವಿಷಯಾಂಶಕ್ಕೆ ಯಾವ ICT ಮಾಧ್ಯಮ ಅಥವಾ ICT ಸಂಪನ್ಮೂಲವನ್ನು ಬಳಸಬೇಕು ಅನ್ನೋದನ್ನು ನಿರ್ದಿಷ್ಟ ಉದಾಹರಣೆಯ ಮೂಲಕ ನೋಡೋಣ. ವಿಷಯ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು. ವಿಷಯದ ಸ್ವರೂಪ ವಾಸ್ತವಿಕಾಂಶಗಳು. ಬಳಸಬಹುದಾದಂತಹ ICT PPT, ಡಿಜಿಟಲ್ ಪೋಸ್ಟರ್ ಅಥವಾ ಡಿಜಿಟಲ್ ಫ್ಲ್ಯಾಶ್ ಕಾರ್ಡ್. ICT ಆಯ್ಕೆಯ ಹಿಂದಿರ್ತಕ್ಕಂಥ ತಾರ್ಕಿಕತೆ ಏನು ಅಂತ ಹೇಳಿದ್ರೆ, ಈ ಮೂಲಭೂತ ಹಕ್ಕುಗಳನ್ನು ಮನನ ಮಾಡಿಕೊಳ್ಳೋದು ಸಾಕಾಗೋದ್ರಿಂದ ಇಲ್ಲಿ ಆಡಿಯೋ ವಿಜುಯಲ್ನ ಅವಶ್ಯಕತೆ ಅಥವಾ ಅನಿಮೇಷನ್ನ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ PPT ಅಥವಾ ಡಿಜಿಟಲ್ ಪೋಸ್ಟರ್ ಅಥವಾ ಡಿಜಿಟಲ್ ಫ್ಲ್ಯಾಶ್ ಕಾರ್ಡ್ ಸಾಕಾಗುತ್ತೆ. ಈಗ ನಾವು ಇನ್ನೊಂದು ವಿಷಯಾಂಶವನ್ನು ತೆಗೆದುಕೊಳ್ಳೋಣ. ವಿಷಯಾಂಶ ಘನ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ. ವಿಷಯದ ಸ್ವರೂಪ ಪರಿಕಲ್ಪನಾತ್ಮಕ. ನಾವು ಬಳಸಬಹುದಾಗಿರ್ತಕ್ಕಂಥ ICT ಅನಿಮೇಷನ್ ಅಥವಾ ವಿಡಿಯೋ. ಇಲ್ಲಿ ಕಲಿಕಾರ್ಥಿ ಘನ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನು ಹೇಗೆ ಲೆಕ್ಕಾಚಾರ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಸಿಲಿಂಡರ್ ಹಾಗೂ ಅದರ ಮೇಲ್ಮೈಗಳನ್ನು ವಿದ್ಯಾರ್ಥಿಗಳಿಗೆ ದೃಶ್ಯೀಕರಿಸೋದಕ್ಕೆ ಕೇವಲ ಬಾಯಿ ಮಾತಿನ ವಿವರಣೆ ಸಾಕಾಗೋದಿಲ್ಲ. ವಿಡಿಯೋ ಅಥವಾ ಅನಿಮೇಷನ್ ಅನ್ನು ತೋರಿಸೋದ್ರ ಮೂಲಕ ಪ್ರತಿ ಸಿಲಿಂಡರ್ ಮೇಲ್ಮೈ ಎರಡು ವೃತ್ತ ಮತ್ತು ಒಂದು ಆಯತವನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಸಬಹುದು. ಅನುಕೂಲನ ಮತ್ತು ಕಲಿಕೆಯಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ಅನುಕೂಲಿಸುವಿಕೆಯ ಸಂಪೂರ್ಣ ಪರಿಸರವನ್ನು ಪರಿಗಣಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಶಾಲೆಯಲ್ಲಿ ಲಭ್ಯವಿರುವ ICT ಸೌಲಭ್ಯಗಳು ಯಾವುದು, ಶಾಲೆಯಲ್ಲಿ ಅನುಕೂಲಿಸುವ ವ್ಯವಸ್ಥೆ ICT ಬಳಕೆಯನ್ನು ಹೇಗೆ ಪ್ರಭಾವಿಸುತ್ತೆ, ಅನುಕೂಲಕಾರರಾಗಿ ನಾವು ಗಳಿಸಿರ್ತಕ್ಕಂತಹ ICT ಸಾಮರ್ಥ್ಯಗಳು ಯಾವುದು, ಎಲ್ಲ ವಿದ್ಯಾರ್ಥಿಗಳು ಸಹ ICTಯನ್ನು ಬಳಸಲಿಕ್ಕೆ ಸಮರ್ಥರಾಗಿದ್ದಾರೆಯೇ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾಗುತ್ತೆ. ತರಗತಿಯ ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡುವಾಗ ನಾವು ಬಹಳ ಮುಖ್ಯವಾಗಿ ಎರಡು ಅಂಶಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಒಂದು, ಮೂಲಸೌಕರ್ಯಗಳು. ಎರಡು, ಮಾನವ ಸಂಪನ್ಮೂಲ. ಕಂಪ್ಯೂಟರ್, ಪ್ರೊಜೆಕ್ಟರ್, ಇಂಟರ್ನೆಟ್, ಪ್ರಿಂಟರ್ ಇತ್ಯಾದಿಗಳು ಮೂಲಸೌಕರ್ಯಗಳ ಅಡಿಯಲ್ಲಿ ಬಂದರೆ ಅನುಕೂಲಕಾರರು,
ಕಲಿಕಾರ್ಥಿಗಳು, ತಂತ್ರಜ್ಞರು ಇತ್ಯಾದಿಗಳು ಮಾನವ ಸಂಪನ್ಮೂಲಗಳ ಅಡಿನಲ್ಲಿ ಬರ್ತವೆ. ಕಲಿಕಾರ್ಥಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಲಿಕಾರ್ಥಿಗಳು ಕೂಡ ICTಯನ್ನು ಬಳಸಲಿಕ್ಕೆ ಸಮರ್ಥರಾಗಿದ್ದಾರೆಯೇ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಾಗ ನಾವು ನಾಲ್ಕು ಅಂಶಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಮೊದಲನೇದಾಗಿ ಕಲಿಕಾರ್ಥಿಯ ಪ್ರದೇಶದ ಜನಸಂಖ್ಯಾಶಾಸ್ತ್ರ, ಎರಡನೇದಾಗಿ ಕಲಿಕಾರ್ಥಿಯ ಅರಿವು ಮತ್ತು ಪೂರ್ವಜ್ಞಾನ, ಮೂರನೇದಾಗಿ ಕಲಿಕಾರ್ಥಿಯ ಭಾವನಾತ್ಮಕ ಮತ್ತು ಸಾಮಾಜಿಕ ಪ್ರಬುದ್ಧತೆ, ನಾಲ್ಕನೇದಾಗಿ ಕಲಿಕಾರ್ಥಿಯ ಶಾರೀರಿಕ ಸ್ಥಿತಿ, ಇವುಗಳ ಅರಿವು ಇದ್ದಾಗ ನಮಗೆ ಸೂಕ್ತವಾದಂತಹ ICTಯನ್ನು ಸಮರ್ಥವಾಗಿ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕಲಿಕಾರ್ಥಿಗಳು ಸಹ ICTಯನ್ನು ಬಳಸಲಿಕ್ಕೆ ಸಮರ್ಥರಾಗಿದ್ದಾರೆಯೇ ಅನ್ನುವಂತಹ ಪ್ರಶ್ನೆಯನ್ನು ಕಂಡುಕೊಳ್ಳುವಾಗ ಒಂದು ವಿಶೇಷ ಸನ್ನಿವೇಶವನ್ನು ನಾವು ಗಮನಿಸೋಣ. ಕಲಿಕಾರ್ಥಿಯ ಶಾರೀರಿಕ ಸ್ಥಿತಿ. ಒಂದು ವೇಳೆ ಕಲಿಕಾರ್ಥಿ ದೃಷ್ಟಿ ವಿಶೇಷ ಚೇತನ ಮಗುವಾಗಿದ್ದಲ್ಲಿ ಅವರಿಗೆ ಸಹಾಯಕವಾಗಿ ನಾವು ಸಹಾಯಕ ತಂತ್ರಜ್ಞಾನವಾಗಿ ಟೆಕ್ಸ್ಟ್ ಟು ಸ್ಪೀಚ್ ಅಂತಕ್ಕಂತಹ ತಂತ್ರಜ್ಞಾನವನ್ನು ಬಳಸ್ಕೋಬಹುದು. ಈ ಟೆಕ್ಸ್ಟ್ ಟು ಸ್ಪೀಚ್ ಅನ್ನು ಬಳಸಿ ಪಠ್ಯವನ್ನು ಮಗುವಿಗೆ ಕೇಳಿಸೋದಕ್ಕೆ ನಾವು ಸಹಾಯ ನೀಡಬಹುದು. ಬೋಧನೆ, ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ನಾವು ಪರಿಗಣಿಸಬೇಕಾದ ಮತ್ತೊಂದು ಮಾನದಂಡ ಅಂದರೆ ತಂತ್ರಜ್ಞಾನ, ಸಾಧನ ಹಾಗೂ ಈ ಕಾಂಟೆಂಟ್. ವಿಷಯಾಂಶದ ಸ್ವರೂಪ ಮತ್ತು ಅದಕ್ಕೆ ಸರಿಹೊಂದುವಂತಹ ವಿಧಾನಕ್ಕನುಗುಣವಾಗಿ ICT ಸಾಧನ, ತಂತ್ರಜ್ಞಾನ ಮತ್ತು ಈ ಕಾಂಟೆಂಟನ್ನು ಆಯ್ಕೆ ಮಾಡಿದರೆ ಮಾತ್ರ ಅನುಕೂಲನ ಪರಿಣಾಮಕಾರಿಯಾಗಿರುತ್ತೆ. ತಂತ್ರಜ್ಞಾನ, ಸಾಧನ, ಈ ಕಾಂಟೆಂಟ್ನ ಆಯ್ಕೆಗೆ ಸಂಬಂಧಪಟ್ಟಂತೆ ನಾವು ಪರಿಗಣಿಸಬೇಕಾದಂತಹ ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿದ್ರೆ ಮತ್ತೊಮ್ಮೆ ಕಲಿಕಾರ್ಥಿಗಳೇ. ಕಲಿಕಾರ್ಥಿಯ ವಯೋಮಾನ, ಕಲಿಕಾರ್ಥಿಯ ಪೂರ್ವಜ್ಞಾನ, ಕಲಿಕಾರ್ಥಿಯ ಭಾಷೆ, ಭಾವನಾತ್ಮಕ ಬೆಳವಣಿಗೆ, ಕಲಿಕಾರ್ಥಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಪರಿಗಣಿಸಿ ನಾವು ಸೂಕ್ತವಾದಂತಹ ತಂತ್ರಜ್ಞಾನ, ಸಾಧನ, ಈ ಕಾಂಟೆಂಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕಲಿಕಾರ್ಥಿಗೆ ಸಾಮರ್ಥ್ಯಕ್ಕೆ ಮೀರಿದಂತಹ ತಂತ್ರಜ್ಞಾನ, ಸಾಧನ ಅಥವಾ ಈ ಕಾಂಟೆಂಟನ್ನು ಕೊಟ್ಟಾಗ ಕಲಿಕೆ ಪರಿಣಾಮಕಾರಿಯಾಗಿ ಆಗೋದಿಲ್ಲ ಅನ್ನೋದನ್ನು ನಾವು ಮನಸ್ಸಲ್ಲಿಟ್ಕೋಬೇಕಾಗುತ್ತೆ. ಅನುಕೂಲನ, ಕಲಿಕೆ ಮತ್ತು ಮೌಲ್ಯಾಂಕನದಲ್ಲಿ ICTಯನ್ನು ಸಮ್ಮಿಳಿತಗೊಳಿಸುವಾಗ ನಾವು ಪರಿಗಣಿಸಬೇಕಾದಂತಹ ಮತ್ತೊಂದು ಅಂಶ ಅನುಕೂಲಿಸುವಿಕೆಯ ವಿಧಾನ. ಅನುಕೂಲಿಸುವಿಕೆಯ ವಿಧಾನದ ಜೊತೆಗೆ ಸೂಕ್ತವಾದ ರೀತಿಯಲ್ಲಿ ICTಯನ್ನು ಸಂಯೋಜನೆ ಮಾಡಿದಲ್ಲಿ ಮಾತ್ರ ಪರಿಣಾಮಕಾರಿಯಾಗುತ್ತೆ. ಇಲ್ಲಾಂದರೆ ನಾವು ನಿರೀಕ್ಷಿತ ಪರಿಣಾಮವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಂದು ಸರಳ ಉದಾಹರಣೆಯ ಮೂಲಕ ಅನುಕೂಲಿಸುವಿಕೆಯ ವಿಧಾನದ ಜೊತೆಗೆ ICTಯನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಒಬ್ಬ ಅನುಕೂಲನಕಾರ ತನ್ನ ಕಲಿಕಾರ್ಥಿಗಳಿಗೆ ಪ್ರಾಣಿಗಳು ಮತ್ತು ಆವಾಸಗಳು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಆಹಾರ ಪದ್ಧತಿಯ ಬಗ್ಗೆ ಅನುಕೂಲಿಸಬೇಕು ಅಂತ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಆ ಪರಿಸರದಲ್ಲಿ ಅವರಿಗೆ ಎಲ್ಲ ರೀತಿಯ ಪ್ರಾಣಿಗಳು, ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಸಿಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಆ ಅನುಕೂಲನಕಾರ ICTಯನ್ನು ಬಳಸಿಕೊಂಡು ಹೇಗೆ ತನ್ನ ಪಾಠವನ್ನು ಅಥವಾ ಅನುಕೂಲನವನ್ನು ಪರಿಣಾಮಕಾರಿಯಾಗಿಸಬಹುದು ಅನ್ನೋದನ್ನು ನೋಡೋಣ. ಈ ಅನುಕೂಲದ ಉದ್ದೇಶಗಳು ಪ್ರಾಣಿಗಳ ಶಬ್ದದ ಆಧಾರದ ಮೇಲೆ ಪ್ರಾಣಿಗಳನ್ನು ಗುರುತಿಸುವುದು, ಬಾಯಿಯ ರಚನೆಯ ಆಧಾರದ ಮೇಲೆ ಅವುಗಳ ಆಹಾರ ಪದ್ಧತಿಯನ್ನು ಊಹಿಸುವುದು. ಕಲಿಕಾಂಶ ಮತ್ತು ಅನುಕೂಲನ ಚಟುವಟಿಕೆಯನ್ನು ನೋಡೋದಾದರೆ ಪ್ರಾಣಿಗಳ ಶಬ್ದಗಳನ್ನು ಕೇಳಿಸಿ ಅವುಗಳನ್ನು ಗುರುತಿಸೋದಕ್ಕೆ ಅನುಕೂಲನಕಾರರು ನೆರವು ನೀಡಬಹುದು. ಪ್ರಾಣಿಗಳ ಬಾಯಿಯ ರಚನೆ ಚಿತ್ರಗಳನ್ನು ತೋರಿಸಿ ಅವುಗಳ ಆಹಾರ ಪದ್ಧತಿಯನ್ನು ಊಹಿಸೋದಕ್ಕೆ ಅನುಕೂಲನಕಾರರು ನೆರವು ನೀಡಬಹುದು. ಇನ್ನು ಕಲಿಕೋಪಕರಣಗಳನ್ನು ಪರಿಗಣಿಸೋದಾದರೆ ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಸ್ಪೀಕರ್, ಪ್ರಾಣಿಗಳ ಮತ್ತು ಅವುಗಳ ಬಾಯಿಯ ರಚನೆಯ ಡಿಜಿಟಲ್ ಚಿತ್ರಗಳು, ವಿಡಿಯೋ ತುಣುಕುಗಳು, ಇತರ ಅಗತ್ಯ ಸಾಧನಗಳನ್ನು ಹೊಂದಿಸ್ಕೋಬೇಕಾಗುತ್ತೆ. ಇನ್ನು ಸಾಧನ ಮತ್ತು ತಂತ್ರಗಳನ್ನು ನೋಡೋದಾದರೆ ಕಲಿಕಾರ್ಥಿಗಳೊಂದಿಗೆ ಚರ್ಚೆ, ಸನ್ನಿವೇಶ ಆಧರಿಸಿದ ಪ್ರಶ್ನೆಗಳು, ಅಗತ್ಯಾನುಸಾರ ಸೂಕ್ತವಾದ ವಿಡಿಯೋ ಪ್ರದರ್ಶಿಸುವುದರ ಮೂಲಕ ಕಲಿಕೆಯನ್ನು ಬಲಪಡಿಸಬಹುದು. ಇನ್ನು ಶಿಕ್ಷಕರ ಸ್ವಾವಲೋಕನಕ್ಕೆ ಬಂದಾಗ ಅನುಕೂಲನ ಚಟುವಟಿಕೆಯ ನಂತರ ತಾನು ಅಳವಡಿಸಿಕೊಂಡಂತಹ ಚಟುವಟಿಕೆಗಳ ಪರಿಣಾಮ ಹೇಗಿತ್ತು ಅನ್ನೋದನ್ನು ಕುರಿತಂತೆ
ಅನುಕೂಲನಕಾರರು ತಮ್ಮ ಅನಿಸಿಕೆಗಳನ್ನು ದಾಖಲಿಸಬಹುದು. ಹೀಗೆ ಸೂಕ್ತವಾದ ರೀತಿಯಲ್ಲಿ ಐಸಿಟಿಯನ್ನು ಸಂಯೋಜಿಸುವ ಮೂಲಕ ತನ್ನ ಅನುಕೂಲನವನ್ನು ಅನುಕೂಲನಕಾರರು ಪರಿಣಾಮಕಾರಿಯಾಗಿಸಬಹುದು. ಇನ್ನು ಈ ಕಂಟೆಂಟ್ನ ವಿಧಗಳಿಗೆ ಬರೋದಾದರೆ, ಸಾಮಾನ್ಯವಾಗಿ ಈ ಕಾಂಟೆಂಟ್ ಪಠ್ಯ, ಧ್ವನಿ, ಚಿತ್ರ, ಚಲನಚಿತ್ರ, ಸಿಮ್ಯುಲೇಷನ್, ಅನಿಮೇಷನ್ ಇಲ್ಲವೇ ಪ್ರತಿಕ್ರಿಯಾತ್ಮಕ ರೂಪದಲ್ಲಿ ಇರುತ್ತೆ. ಅನುಕೂಲನಕಾರರು ಹಾಗೂ ಕಲಿಕಾರ್ಥಿಗಳ ಉಪಯೋಗಕ್ಕೆ ಸಾಕಷ್ಟು ಉಚಿತ ಸಾಫ್ಟ್ವೇರ್ಗಳು ಲಭ್ಯ ಇದೆ. ಈ ಸಾಫ್ಟ್ವೇರ್ಗಳನ್ನು ನಾವು ಎರಡು ಗುಂಪುಗಳಾಗಿ ವರ್ಗೀಕರಣ ಮಾಡಬಹುದು, ಒಂದು ಸಾಮಾನ್ಯ, ಇನ್ನೊಂದು ವಿಷಯ ನಿರ್ದಿಷ್ಟ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ಗಮನಿಸೋಣ. ಮೊದಲಿಗೆ ಜಿಯೋಜೀಬ್ರಾ, ಇದು ಬೀಜಗಣಿತ ಮತ್ತು ರೇಖಾಗಣಿತ ಎರಡನ್ನ ಸಮನ್ವಯಗೊಳಿಸಿ ಚಿತ್ರಗಳನ್ನು ರಚಿಸೋದಕ್ಕೆ ಹಾಗೂ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ನೆರವಾಗ್ತಕ್ಕಂತಹ ಸಾಫ್ಟ್ವೇರ್. ರೇಖಾಗಣಿತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಉಪಯೋಗಕಾರಿಯಾಗಿರ್ತಕ್ಕಂತಹ ಸಾಫ್ಟ್ವೇರ್ ಇದಾಗಿದೆ. ಇದು ವಿಷಯ ನಿರ್ದಿಷ್ಟ ಸಾಫ್ಟ್ವೇರ್ ಆಗಿದೆ. ಇನ್ನೊಂದು ಸಾಫ್ಟ್ವೇರ್, ಸಾಮಾನ್ಯ ಸಾಫ್ಟ್ವೇರ್, ಆಡಾಸಿಟಿ. ಇದನ್ನು ಬಳಸಿಕೊಂಡು ನಾವು ಆಡಿಯೋ ಫೈಲ್ಗಳನ್ನು, ಅಂದರೆ ಸೌಂಡ್ ಫೈಲ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಎಡಿಟ್ ಮಾಡಲಿಕ್ಕೆ ಬಳಸ್ಕೋಬಹುದು. ಇನ್ನೊಂದು ಸಾಫ್ಟ್ವೇರ್ ಫ್ರೀ ಪ್ಲೇನ್, ಇದು ಮೈಂಡ್ ಮ್ಯಾಪ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ನೆರವಾಗುತ್ತೆ. ಇನ್ನೊಂದು ಸಾಫ್ಟ್ವೇರ್ ಜಿಮ್, ಇದು ಚಿತ್ರಗಳನ್ನು ಎಡಿಟ್ ಮಾಡಲಿಕ್ಕೆ, ಅಂದರೆ ಫೋಟೋಗಳನ್ನು ಎಡಿಟ್ ಮಾಡಲಿಕ್ಕೆ ನೆರವಾಗ್ತಕ್ಕಂತಹ ಸಾಫ್ಟ್ವೇರ್. ಅನುಕೂಲನಕಾರರು ಹಾಗೂ ಕಲಿಕಾರ್ಥಿಗಳ ಉಪಯೋಗಕ್ಕೆ ಬರುವಂತಹ ಕೆಲವೊಂದು ಮೊಬೈಲ್ ಆ್ಯಪ್ಗಳನ್ನು ನಾವೀಗ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಅನಾಟಮಿ 4D. ಈ ಅನಾಟಮಿ 4D ಆ್ಯಪನ್ನು ಬಳಸಿಕೊಂಡು ನಾವು ಮಾನವನ ಒಳ ಅಂಗಗಳ ಜೋಡಣೆಯನ್ನು, ವಿಶೇಷವಾಗಿ 3-4 ಆಯಾಮಗಳಲ್ಲಿ ಹೇಗೆ ಜೋಡಿಸಲ್ಪಟ್ಟಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಮೊಬೈಲ್ ಆ್ಯಪ್ ಪೆಟ್. ಈ ಪೆಟ್ಟನ್ನು ಬಳಸಿಕೊಂಡು ನಾವು ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ಪ್ರಯೋಗಗಳನ್ನು ಸಿಮ್ಯುಲೇಷನ್ನ ಮೂಲಕ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಆ್ಯಪ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಈ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಅನ್ನುವಂತಹ ಮೊಬೈಲ್ ಆ್ಯಪನ್ನು ಬಳಸಿಕೊಂಡು ನಾವು ಐತಿಹಾಸಿಕ ಸ್ಥಳಗಳಿಗೆ ವರ್ಚುಯಲ್ ಆಗಿ ಭೇಟಿ ನೀಡಬಹುದು. ಅಲ್ಲಿ ಹೇಗಿದೆ ರಚನೆ ಅನ್ನೋದನ್ನು ನಾವು ಈ ಆ್ಯಪ್ನ ಮೂಲಕ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಮೊಬೈಲ್ ಆ್ಯಪ್ ಸ್ಟ್ರೀಟ್ ವ್ಯೂ. ಇದನ್ನು ಬಳಸಿಕೊಂಡು ನಾವು ಬೇರೆ ಬೇರೆ ದೇಶಗಳು, ನಮ್ಮ ಪ್ರದೇಶ, ಇತರ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಆಕಾಶದಿಂದ ನೋಡಿದಾಗ ಹೇಗೆ ಕಾಣುತ್ತೆ, ರಸ್ತೆಗಳು ಹೇಗಿದೆ ಅನ್ನೋದನ್ನು ನಾವು ಈ ಆ್ಯಪ್ನಿಂದ ಪಡ್ಕೋಬಹುದು. ಹಾಗೆಯೇ ಇದರಿಂದ ನಾವು ನೇವಿಗೇಷನನ್ನು, ಅಂದರೆ ನೇವಿಗೇಟ್ ಮಾಡಲಿಕ್ಕೆ, ಅಂದರೆ ಡೈರೆಕ್ಷನ್ಸನ್ನು, ದಿಕ್ಕುಗಳನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸ್ಥಳಗಳಿಗೆ ತಲುಪೋದಕ್ಕೆ ಕೂಡ ಈ ಆ್ಯಪ್ ನಮಗೆ ನೆರವಾಗುತ್ತೆ. ಇನ್ನೊಂದು ಆ್ಯಪ್ ಸ್ಕೈ ವ್ಯೂ ಫ್ರೀ. ಈ ಸ್ಕೈ ವ್ಯೂ ಅನ್ನು ಬಳಸಿ ನಾವು ಆಕಾಶದಲ್ಲಿರ್ತಕ್ಕಂತಹ ಆಕಾಶಕಾಯಗಳು ಹೇಗೆ ಜೋಡಣೆಗೊಂಡಿದ್ದಾವೆ ಅನ್ನೋದನ್ನು ಗಮನಿಸಬಹುದು. ಬೇರೆ ಬೇರೆ ಗ್ರಹಗಳ ಸ್ಥಾನ, ನಕ್ಷತ್ರ ಪುಂಜಗಳ ಸ್ಥಾನವನ್ನು ಗುರುತಿಸೋದಕ್ಕೆ ಇದು ನಮಗೆ ನೆರವಾಗುತ್ತೆ. ಇನ್ನೊಂದು ಮೊಬೈಲ್ ಆ್ಯಪ್ ಕ್ವೀವರ್. ಈ ಕ್ವೀವರನ್ನು ಬಳಸಿ ನಾವು ನಿರ್ಜೀವ ಚಿತ್ರಗಳಿಗೆ ಬಣ್ಣವನ್ನು ತುಂಬಿ ಆ ಚಿತ್ರಗಳನ್ನು ನಾವು ಆಗ್ಮೆಂಟೆಡ್ ರಿಯಾಲಿಟಿನಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಆ್ಯಪ್ ಸ್ಟಾಪ್ ಮೋಷನ್ ಅನಿಮೇಷನ್. ಈ ಸ್ಟಾಪ್ ಮೋಷನ್ ಅನಿಮೇಷನ್ ಅನ್ನು ಬಳಸಿಕೊಂಡು ನಾವು ಅನಿಮೇಷನ್ ಚಲನಚಿತ್ರಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಅನಿಮೇಷನ್ ಆನ್ಲೈನ್ ಲ್ಯಾಬ್ಸ್. ಈ ಆನ್ಲೈನ್ ಲ್ಯಾಬ್ಸ್ನ ಮೂಲಕ ನಾವು ಸಾಕಷ್ಟು ಪ್ರಯೋಗಗಳನ್ನು, ವಿಡಿಯೋಗಳನ್ನು ನೋಡಬಹುದು ಮತ್ತು ಆ ಪ್ರಯೋಗಗಳನ್ನು ಸಿಮ್ಯುಲೇಷನ್ನ ಮೂಲಕ ನಾವು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಆ್ಯಪ್ ಕಹೂಟ್. ಈ ಕಹೂಟ್ ಆ್ಯಪನ್ನು ಬಳಸಿ ನಾವು ಕ್ವಿಜ್ಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮನರಂಜನೆಯ ಜೊತೆಗೆ ಮಾಹಿತಿಯನ್ನು ಕೂಡ ಕೊಡ್ತಕ್ಕಂತಹ ಆ್ಯಪ್ ಆಗಿದೆ. ಸ್ನೇಹಿತರೆ, ನಾವು ಇದುವರೆಗೂ ICT ಶಿಕ್ಷಣಶಾಸ್ತ್ರ ಮತ್ತು ವಿಷಯಾಂಶ ಸಮ್ಮಿಳಿತಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಈ ಚರ್ಚೆಯ ನಂತರ ನಾವು ಹೀಗೆ ಧನಾತ್ಮಕವಾಗಿ ಆಲೋಚನೆ ಮಾಡೋಣ.
ICT ಶಿಕ್ಷಣ ಶಾಸ್ತ್ರ ವಿಷಯಾಂಶ ಸಮ್ಮಿಳಿತಗೊಳಿಸಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುವುದು ಅನುಕೂಲಕರರಾಗಿ ನಮ್ಮ ಜವಾಬ್ದಾರಿಯಾಗಿದೆ. ICT ಶಿಕ್ಷಣ ಶಾಸ್ತ್ರ ವಿಷಯಾಂಶ ಸಮ್ಮಿಳಿತಗೊಳಿಸಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುವುದು ನಮ್ಮ ICT ಸಾಮರ್ಥ್ಯಗಳನ್ನು ಅವಲಂಬಿಸಿದೆ. ICT ಆಧಾರಿತ ಚಟುವಟಿಕೆಗಳು ಸಾಂಪ್ರದಾಯಿಕ ಕಲಿಕಾ ಚಟುವಟಿಕೆಗಳಿಗೆ ಬದಲಿ ಅಲ್ಲ, ಆದರೆ ICT ಆಧಾರಿತ ಚಟುವಟಿಕೆಗಳನ್ನು ಸಾಂಪ್ರದಾಯಿಕ ಕಲಿಕಾ ಅನುಭವಗಳ ಜೊತೆಗೆ ಸಂಯೋಜಿಸಿ ಕಲಿಕಾರ್ಥಿಯು ಜ್ಞಾನವನ್ನು ಕಟ್ಟಿಕೊಳ್ಳುವಂತೆ ಉತ್ತೇಜಿಸೋಣ. ಸ್ನೇಹಿತರೆ, ಮಾಡ್ಯೂಲ್ 6 ICT ಸಮ್ಮಿಳಿತ ಬೋಧನೆ ಕಲಿಕೆ ಹಾಗೂ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟ ಈ ಕಿರುಚರ್ಚೆಯಲ್ಲಿ ತಾವುಗಳು ನನ್ನ ಜೊತೆ ಕೆಲವು ವಿಚಾರಗಳನ್ನು ಅರ್ಥಕೊಂಡಿದ್ದೀರಿ. ಹೆಚ್ಚಿನ ಮಾಹಿತಿಗಾಗಿ ತರಬೇತಿ ಸಾಹಿತ್ಯವನ್ನು ಮತ್ತೊಮ್ಮೆ ಓದಿ. ಈ ತರಬೇತಿ ಸಾಹಿತ್ಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಈ ಮುಂದಿನ ಲಿಂಕ್ನಲ್ಲಿ ಲಭ್ಯ ಇದೆ. ಡೌನ್ಲೋಡ್ ಮಾಡಿ ನೋಡಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ತಾವುಗಳು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.